ಮಕ್ಕಳಿಲ್ಲ ಅಂತ ಕಂಡ ಕಂಡ ದೇವರಿಗೆಲ್ಲ ಕೈಮುಗಿಯೋದು, ಹರಕೆ ಹೊತ್ಕೊಳ್ಳೋದನ್ನ ನಾವು ನೀವೆಲ್ಲ ನೋಡಿರ್ತೇವೆ. ಅದರಲ್ಲೂ ಗಂಡು ಮಗುನೇ ಬೇಕು ಅಂತ ಹಠ ಮಾಡೋ ಜನರಿಗೇನು ಕಮ್ಮಿ ಇಲ್ಲ ಬಿಡಿ. ಆದರೆ ಇಲ್ಲೊಬ್ಳು ಮಹಾತಾಯಿ ಹಣದಾಸೆಗೆ ತನ್ನ ಕರುಳ ಕುಡಿಯನ್ನೇ ಮಾರಾಟ ಮಾಡಿದ್ದಾಳೆ. ಅಷ್ಟಕ್ಕೂ ಆ ತಾಯಿ ಕರುಳ ಬಳಿಯನ್ನು ಮಾರಾಟ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಯಾಕೆ ಅಂತೀರಾ? ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ಕಡು ಬಡತನಕ್ಕೆ ಕರುಳ ಕುಡಿಯನ್ನೇ ಮಾರಾಟ ಮಾಡಿದ ತಾಯಿ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಕಂದಮ್ಮನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಹೀಗೆ ಪೊಲೀಸ್ ಠಾಣೆಯಲ್ಲಿ ಅಮಾಯಕಳಂತೆ ಕುಳಿತಿರುವ ಈಕೆಯ ಹೆಸರು ರಜ್ಯ. ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕಿನ ನರಿಬೋಳ ಗ್ರಾಮಸ್ಥೆ. 20 ದಿನಗಳ ಹಿಂದೆ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಯಾಗಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಮಗುವಿನ ತೂಕ ಕಡಿಮೆ ಇದ್ದ ಕಾರಣ ಪುನಃ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಗೆ ಸಂಬಂಧಿ ಬಂದಾಗ ಮಗುವಿನ ತಾಯಿ ರಜ್ಯ ತನ್ನ ಕಡು ಬಡತನದ ವಾಸ್ತವ್ಯ ಆಕೆಯ ಮುಂದೆ ಬಿಚ್ಚಿಟ್ಟು, ನನಗೆ ಮಗುವನ್ನ ಸಾಕೋಕೆ ಆಗಲ್ಲ, ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿದ್ರೇನೆ ಹೊಟ್ಟೆ ತುಂಬೋದು ಅಂತ ತನ್ನ ಅಳಲನ್ನ ತೋಡಿಕೊಂಡು, ನಾನು ಮಗು ಮಾರಾಟ ಮಾಡ್ತೇನೆ, ನೀನೇ ತಗೋ ಅಂತ ಹೇಳಿದ್ದಾಳೆ. ಅದಕ್ಕೆ ಸಂಬಂಧಿ ರೆಹಮತ್ ಉನ್ನಿಸಾ, ನಿನಗೆ 10,000 ರೂಪಾಯಿ ಹಣ ಕೊಡ್ತೇನೆ, ಮಗು ನನಗೆ ಕೊಡು ಅಂತ ಹೇಳಿ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮಗುವನ್ನ ತೆಗೆದುಕೊಂಡು ಹೋಗಿದ್ದಾಳೆ. ಇನ್ನು ಇದೇ ವೇಳೆ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ಬಂದಿದ್ದ ನರಿಬೋಳ ಗ್ರಾಮದ ಮಹಿಳೆಯೋರ್ವಳು ನಿನ್ನ ಮಗು ಹೇಗಿದೆ ಅಂತ ಪ್ರಶ್ನಿಸಿದ್ದಾಳೆ. ಈ ವೇಳೆ ತಾನು ಮಗು ಮಾರಾಟ ಮಾಡಿರೋದನ್ನ ತಿಳಿಸಿದ್ದಾಳೆ. ತಕ್ಷಣವೇ ಈ ವಿಷಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಗೊತ್ತಾಗಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಮಕ್ಕಳ ರಕ್ಷಣಾ ಘಟಕದ ಸದಸ್ಯರು ತಾಯಿಯನ್ನ ವಿಚಾರಣೆಗೊಳಪಡಿಸಿದಾಗ ಮಾಹಿತಿ ಬಹಿರಂಗಗೊಂಡಿದೆ. ನಂತರ ಮಹಿಳಾ ಪೊಲೀಸ್ ಠಾಣೆಗೆ ತಾಯಿ ರಜಿಯಾ ಮತ್ತು ಮಗು ಪಡೆದ ರೆಹಮತ್ ಉನ್ನಿಸಾರನ್ನ ಒಪ್ಪಿಸಿದ್ದಾರೆ. ಮಗು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಕಾರಣ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರೆಹಮತ್ ಉನ್ನಿಸಾ, ಆಕೆಗೆ ಬಡತನ ಮತ್ತು ಹಣದ ಅವಶ್ಯಕತೆ ಇದ್ದ ಕಾರಣ 5,000 ರೂಪಾಯಿ ಹಣ ನೀಡಿದ್ದೇನೆ, ನಾನು ಓರ್ವ ಸಾಮಾಜಿಕ ಕಾರ್ಯಕರ್ತೆ, ಆಕೆ ಸುಳ್ಳು ಆರೋಪ ಮಾಡ್ತಿದ್ದಾಳೆ ಅಂತ ಹೇಳಿದ್ದಾಳೆ. ನಾನು ತಗೋಬೇಕಂತ ನಾನು ಏನ್ ಮಾಡಿಲ್ಲ ಹೇಳ್ಕೊ, ನಾ ಎಲ್ಲರಿಗೆ ಅಲ್ಲಿ ಹೋಗಿ ಹಾಸ್ಪಿಟಲ್ದಾಗ ಕೇಳ್ರಿ ನೀವು, ನಾನೇನು ಬರೇ ಸಣ್ಣ ಕೂಸು ಆದಂಗೆ ನಮ್ಮ ಸೌತಿಗೆ ಕೂಸು ಕೂಡ ಅಲ್ಲೇ ಐತೆ ಐಸಿರಂದಾಗ, ಅಷ್ಟೇ ನಾನು ಅವ್ರಿಗೆ ಸಹಾಯ ಮಾಡೀನಿ. ಅವ್ರು ಸುಳ್ಳು ಅನ್ನಕತ್ತಾರ್ರಿ, ಅವ್ರು ಇಷ್ಟ ಅವ್ರು ಏನು ಮಾಡ್ತಾರೆ ಏನಿಲ್ಲ, ನನ್ನ ಕಡೆ ಏನು ತಪ್ಪಿಲ್ಲ, ನಾ ಕೂಸಿಗೆ ತೊಗೊಂತೇನೆ ಬರ್ಸ್ಕಂದಿಲ್ಲ ಏನಿಲ್ಲ ಏನು ಅಂತಲ್ಲಿ ಅವ್ರು ಯಾರ ಮುಂದೆ ಹೇಳಿಲ್ಲ ಏನು ಮಾಡಿಲ್ಲ, ಅವ್ರು ಸುಳ್ಳು ರಕ್ತ ಸಲಹೆ ಹೇಳಕತ್ತಾರ, ನಾ ಬರೀ ಹೆಲ್ಪ್ ಮಾಡಿನಿ ಅಷ್ಟೇ, ಮತ್ತೇನಿಲ್ಲ. ಅಷ್ಟೇ ಅದು ರಕ್ತ ಟೆಸ್ಟು ಅವು ಏನು ಟೆಸ್ಟ್ ಬರ್ತಾ ಹುಡುಗರದು ಆಕಿನ ಕಾಲಿಲ್ಲ ಅಂತ ಕೇಸಿ ನಾ ಹೋಗಿ ಮಾಡ್ತೀನಿ, ಅವ್ಳು ಎಲ್ಲರೂ ಹೋಗಿ ಹಾಸ್ಪಿಟಲ್ದಾಗ ಕೇಳಿದ್ರೆ ಎಲ್ಲರೂ ಹೇಳ್ತಾರಲ್ಲಿ. ಅದೇನೇ ಇರಲಿ, ಮಕ್ಕಳಿಲ್ಲ ಅಂತ ಕಂಡ ಕಂಡ ದೇವರಿಗೆ ಹರಕೆ ಹೊರುವ ಜನರ ಮಧ್ಯೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಗಳು ನಡೀತಿರೋದು ದುರಂತವೇ ಸರಿ. ಅರುಣ್ ಕುಮಾರ್ ಕದಂ, ಪ್ರಜಾ ಟಿವಿ, ಕಲಬುರಗಿ.